ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಗೃಹಿಣಿಯೇ ಪ್ರತಿ ಮನೆಯ ರಕ್ಷಾ ಕವಚ, ಈ ಒಂದು ಟೈಟಲಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಟೈಟಲಿಂದನೇ ನೀವು ಅರ್ಥ ಮಾಡ್ಕೋಬೋದು ಒಂದು ಮನೆಗೆ ಆ ಮನೆಯ ಹೆಣ್ಣು ಎಷ್ಟು ಮುಖ್ಯ ಆಗ್ತಾಳೆ ಮತ್ತು ಅವಳ ಒಂದು ಪಾತ್ರ ಎಷ್ಟಿರುತ್ತೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಮನೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅಥವಾ ಒಂದು ಮನೆಯ ಕಂಪ್ಲೀಟಾಗಿ ಒಂದು ಜವಾಬ್ದಾರಿ ಆ ಮನೆಯ ಹೆಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟೋ ಜನ ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಮನೆಯಲ್ಲೇ ಇರ್ತಾರೆ, ಇನ್ನು ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ. ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಒಂದು ಗೃಹಿಣಿ ಕೆಲಸ ಮಾಡ್ತಿರ್ತಾಳೆ, ಅವಳದೇ ಆದ ರೀತಿಯಲ್ಲಿ ಆ ಮನೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಸೊ ಇವತ್ತು ನಾನು ನನಗೆ ತಿಳಿದಿರುವಂಥ ಕೆಲವೊಂದು ಮಾಹಿತಿಗಳು ಅಥವಾ ಕೆಲವೊಂದು ಟಿಪ್ಸ್ಗಳನ್ನ ಆ ಒಂದು ಗೃಹಿಣಿ ಯಾವ ರೀತಿ ಅನುಸರಿಸ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಕಂಪ್ಲೀಟಾಗಿ ಒಬ್ಬ ಉತ್ತಮ ಗೃಹಿಣಿ ಯಾವ ರೀತಿ ಮನೆಯಲ್ಲಿದ್ದರೆ ಆ ಮನೆಗೆ ಶ್ರೇಯಸ್ಸು, ಗಂಡನಿಗೆ ಶ್ರೇಯಸ್ಸು ಅಥವಾ ಸದಾ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ, ಇವತ್ತು ಒಂದು ಗೃಹಿಣಿ ತಾನು ಬೆಳಗ್ಗೆ ಎದ್ದತವಿಂದ ಮಲ್ಕೊಳ್ಳೋವರೆಗೂ ಯಾವ ರೀತಿಯಾಗಿ ಮನೆಗೆ ತನ್ನದೇ ಆದ ರೀತಿಯಲ್ಲಿ ಪಾತ್ರನ ವಹಿಸ್ತಾಳೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ನಿದ್ರೆಯಿಂದ ಹೇಳೋದು ಅಂದರೆ ಆದಷ್ಟು ಸೂರ್ಯೋದಯ ಸಮಯಕ್ಕೇ ಕರೆಕ್ಟಾಗಿ ಒಂದು 6 ಗಂಟೆ ಒಳಗಡೆ ಎದ್ದೇಳೋದು ತುಂಬ ಅಂದರೆ ತುಂಬ ಶ್ರೇಷ್ಠ. ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿನಿತ್ಯ ಆ ಒಂದೆಲ್ಲ ನಿಯಮಗಳನ್ನ ಪಾಲಿಸೋದು ಎಲ್ಲ ಹೆಣ್ಮಕ್ಳಿಗೂ ಸಾಧ್ಯವಾಗಲ್ಲ. ಯಾರಿಗೆ ಆಗುತ್ತೆ ಅವರು ಒಂದು 4:30 ಎದ್ದು ಸ್ನಾನ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ಪೂಜೆ ಮಾಡೋದು ಒಳ್ಳೆಯದು. ಬಟ್ ಈಗಿನ ಕಾಲದಕ್ಕೆ ತಕ್ಕಂಗೆ ಕೆಲವರು ಪಾಪ ಕೆಲಸಕ್ಕೆ ಹೋಗಿರ್ತಾರೆ, ಬಂದಿವು ಸ್ವಲ್ಪ ನೈಟ್ ಸ್ವಲ್ಪ ನಿದ್ದೆ ಮಾಡಬೇಕು ಅಥವಾ ಬೆಳಗ್ಗೆಯಿಂದ ತಂದೆ ಆದ ರೀತಿಯಲ್ಲಿ ಮನೆಗೆ ಕೆಲಸ ಮಾಡ್ತಿರ್ತಾಳೆ ಅಂಥವಳಿಗೆ ಮತ್ತೆ 4:30 ಎದ್ದೇಳ್ಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 6 ಗಂಟೆಗಾದರೂ ಸರಿ, ಅಂದರೆ ಸೂರ್ಯ ಹುಟ್ಟೋ ಸಮಯಕ್ಕೆ ಕರೆಕ್ಟಾಗಿ ಆ ಮನೆಯ ಗೃಹಿಣಿ ನಿದ್ದೆಯಿಂದ ಹೇಳೋದು ತುಂಬ ಒಳ್ಳೆಯದು. ಯಾಕಂದರೆ ಸೂರ್ಯ ಹುಟ್ಟಿದ ಮೇಲೂ ಇನ್ನು ಆ ಮನೆ ಗೃಹಿಣಿ ಮಲಗಿರೋದು ಅಷ್ಟು ಶುಭಕರ ಅಲ್ಲ. ಈ ಒಂದು ನಿಯಮ ಆರೋಗ್ಯದಲ್ಲಿ ಸಮಸ್ಯೆ ಇರೋರಿಗೆ ಅಥವಾ ಒಂದು ಬಾಣಂತಿಯರಿಗೂ ಅಥವಾ ಒಂದು ಪ್ರೆಗ್ನೆಂಟ್ಸ್ ಇರೋ ಲೇಡೀಸ್ಗೆ ಅಪ್ಲೈ ಆಗಲ್ಲ. ಯಾಕಂದರೆ ಅವರು ಆದಷ್ಟು ನಿದ್ದೆ ಮಾಡಬೇಕು, ಹೆಲ್ತ್ ವೈಸ್ ನೋಡೋದಾದರೆ ಅವರು ರೆಸ್ಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ನಿಯಮ ಅವರಿಗೆ ಅಪ್ಲೈ ಆಗಲ್ಲ. ಇನ್ನು ನಾರ್ಮಲಾಗಿ ಆರೋಗ್ಯವಾಗಿ ಚೆನ್ನಾಗಿರುವಂಥ ಒಂದು ಮಹಿಳೆ ತಾನು ಆದಷ್ಟು ಸೂರ್ಯೋದಯಕ್ಕೆ ಸಮಯಕ್ಕೆ ಎದ್ದೇಳೋದು ತುಂಬ ಶ್ರೇಷ್ಠ. ನಂತರ ಎದ್ದಿದ ತಕ್ಷಣ ಫಸ್ಟ್ ಮಾಡಬೇಕಾದ ಕೆಲಸ ಮನೆ ಕ್ಲೀನಿಂಗ್ ಮಾಡೋದು. ಹೌದು, ಯಾಕಂದರೆ ನಾವು ಸ್ನಾನ ಮಾಡೋ ಮುಂಚೆಗೇ ಮನೇನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೊದಲನೇದಾಗಿ ಕಸ ಗುಡಿಸೋದಿಂದ ಹಿಡಿದು ಮತ್ತು ಮನೇನ ಒರೆಸೋದಿಂದ ಹಿಡಿದು ನಂತರ ಮನೆ ಗೇಟ್ ಇದ್ದರೆ ನಿಮ್ಗೆ ಅದನ್ನು ಮುಂದೆ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಬೋದು. ಮನೆ ಮುಂದೆ ಅಂದರೆ ಮನೆ ಮುಂದೆ ಇರೋ ಜಾಗಕ್ಕೆ ನೀವು ರಂಗೋಲಿನ ಬಿಡಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡದೆ ಹೊಸಲನ್ನ ತೊಳಿಬೇಡಿ ಮತ್ತು ಹೊಸಲಿಗೆ ರಂಗೋಲಿನ ಹಾಕಬೇಡಿ. ಸರಿ, ಇವಾಗ ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಮನೆಯೆಲ್ಲ ಕಸ ಗುಡಿಸಿ ಒರೆಸಿರ್ತೀರಾ, ನಂತರ ಹೋಗಿ ಸ್ನಾನ ಮಾಡ್ಕೊಳ್ಳಿ. ಇನ್ನು ಗಂಡ ಮಕ್ಕಳು ಮಲಗಿರ್ತಾರೆ, ಸೊ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಆದ ನಂತರ ದಯವಿಟ್ಟು ಆ ಒಂದು ಮನೆಯ ಗೃಹಿಣಿ ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಮರೀದೇನೆ ಅರ್ಶಿನ ಹಚ್ಕೊಳ್ಳಿ, ಅಂದರೆ ಕೆನ್ನೆಯ ಜಾಗಕ್ಕೆ ನೀವು ಅರ್ಶಿನ ಹಚ್ಕೊಳ್ಳೋದ್ರಿಂದ, ಹಣೆಗೆ ಕುಂಕುಮ ಇಡೋದ್ರಿಂದ, ಒಂದು ಸಣ್ಣ ಹೂವನಾದರೂ ಪರವಾಗಿಲ್ಲ ತಲೆಗೆ ಹಾಕ್ಕೊಳ್ಳೋದ್ರಿಂದ ಆ ಮನೆಯ ಒಂದು ಲಕ್ಷ್ಮಿ ಕಳೆ ಜಾಸ್ತಿ ಆಗುತ್ತೆ, ಆ ಮನೆಯ ಗೃಹಿಣಿಯ ಲಕ್ಷ್ಮಿ ಕಳೆ ಹೆಚ್ಚಾಗುತ್ತೆ. ನಂತರ ಹೊಸಲನ್ನ ತೊಳೆದು ನೀವು ಹೊಸಲಿಗೆ ರಂಗೋಲಿನ ಹಾಕಿ ಅರ್ಶಿನ ಕುಂಕುಮನ ಇಟ್ಟು ಹೂವನ್ನ ಇಟ್ಟು ಮನೆಗೆ ತಾಯಿ ಲಕ್ಷ್ಮಿನ ಬರ್ಮಾಡ್ಕೊಳ್ಳೋಕ್ಕೆ ನೀವು ಒಂದು ಸಿದ್ಧತೆನ ಮಾಡ್ಕೊಳ್ಳಿ. ನಂತರ ನೀವು ಮನೆಯಲ್ಲಿ ದೇವ್ರ ದೀಪ ಹಚ್ಚಬೇಕಾಗತ್ತೆ. ಹೂವು ಇರಲಿ ಇಲ್ಲದೆ ಇರಲಿ ಹಳೆ ಹೂವನ್ನ ತೆಗೆದುಬಿಟ್ಟು ನೀವು, ಯಾಕಂದರೆ ಬಾಡಿರೋ ಹೂವು ಎಂದೂ ದೇವ್ರ ಮೇಲೆ ಇಡಬಾರ್ದು. ಸೊ ಆದಷ್ಟು ಒಣಗಿರೋ ಹೂಗಳನ್ನೆಲ್ಲ ತೆಗೆದುಬಿಡಿ, ಕಳಸದಲ್ಲಿ ಎಲೆಯನ್ನ ಎಂದೂ ಒಣಗಕ್ಕೆ ಬಿಡಬೇಡಿ. ನಂತರ ದೀಪ ಹಚ್ಚಿ, ಹೂವು ಇದ್ದರೆ ಹೂವು ಹಾಕಿ ದೀಪ ಹಚ್ಚಿ ಹೊಸಲು ಪೂಜೆ ಮಾಡಿ. ಫಸ್ಟು ಹೊಸಲು ಪೂಜೆ ಮಾಡಿ, ನಂತರ ಮನೆಯಲ್ಲಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ, ನಂತರ ತುಳಸಿ ಪೂಜೆ ಮಾಡಿ. ಈ ಮೂರು ಪೂಜೆ ಆದ ನಂತರ ನೀವು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಹೋಗಿ ಕಿಚನ್ಗೆ ಹೋಗ್ತೀರಾ, ಕಿಚನ್ಗೆ ಹೋದ ನಂತರ ನೀವು ಒಂದು ಸ್ಟವ್ ಆಲ್ರೆಡಿ ಕ್ಲೀನಾಗಿ ಇಟ್ಟಿರ್ತೀರ, ಒಂದು ನಮಸ್ಕಾರ ಮಾಡ್ಕೊಳ್ಳಿ, ಮನೆಯಲ್ಲಿ ಸದಾ ಒಂದು ಸಮೃದ್ಧಿ ತುಂಬಿರಲಿ ಅಂತ ಹೇಳ್ತಾ ಮೊದಲನೇ ಬಾರಿಗೆ ಆದಷ್ಟು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಒಂದು 90% ಫಸ್ಟ್ ಕಾಫಿ ಮಾಡ್ಕೊಳ್ಳೋದು ಸಹಜ. ಸೊ ಹಾಗಾಗಿ ಹಾಲನ್ನ ಕಾಯಿಸೋಕ್ಕಿಡಿ. ಆದಷ್ಟು ಬೆಳಗಿನ ಸಮಯ ನೀವು ಅಡುಗೆನ ಸ್ಟಾರ್ಟ್ ಮಾಡುವಾಗ ಮೊದಲನೇ ಬಾರಿಗೆ ಹಾಲನ್ನ ನೀವು ಕಾಯಿಸಿ ಅಡುಗೆನ ಸ್ಟಾರ್ಟ್ ಮಾಡೋದ್ರಿಂದ ಆ ಮನೆಯಲ್ಲಿ ಸದಾ ಲಕ್ಷ್ಮಿ ಕಳೆ ಜಾಸ್ತಿ ಇರುತ್ತೆ ಮತ್ತು ಆ ಮನೆಗೆ ಸಮೃದ್ಧಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಬಿಫೋರ್ ಅಂದರೆ ಬ್ರೇಕ್ಫಾಸ್ಟ್ ಮಾಡೋ ಮುಂಚೆಗೆ ಮೊದಲನೇದಾಗಿ ಹಾಲನ್ನ ಕಾಯಿ
ಕಾಯೋಕ್ಕಿಟ್ಟು ನೀವು ಒಂದು ಸ್ಟವ್ಗೆ ಒಂದು ನಮಸ್ಕಾರ ಮಾಡಿಕೊಂಡು ನಿಮ್ಮ ಒಂದೊಂದು ಬ್ರೇಕ್ಫಾಸ್ಟ್ನ ನೀವು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿರ್ತೀರ, ಮಕ್ಕಳನೋ ಗಂಡನೋ ಟೈಮ್ ಆಗ್ತಾ ಇರುತ್ತೆ, ಅವ್ರನ್ನ ಎಬ್ಬಿಸ್ಬೇಕು. ಒಂದು ಕೆಲವ್ರು ಎದ್ದಿದ್ರೆ ತೊಂದರೆ ಇಲ್ಲ, ಎಬ್ಬಿಸ್ಬೇಕು ಅನ್ನುವಾಗ ಆದಷ್ಟು ಅವ್ರನ್ನ ನಗುಮುಖದಿಂದ ಎಬ್ಬಿಸಿ ಅವ್ರನ್ನ ಬಲಭಾಗದಿಂದ ತಿರುಗಿ ಎದ್ದು ದೇವ್ರನ್ನ ನೋಡು ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗಲ್ಲ ಅವ್ರಿಗೆ ಮುಖ ದೇವ್ರ ಮುಖ ತೋರಿಸಿ. ನಿಮ್ಮ ಗಂಡನ ಎಬ್ಬಿಸುವಾಗ ಅಥವಾ ಅವ್ರನ್ನ ನೀವು ಜೋರಾಗಿ ಕೂಗಿ ರೇಗಿ ಎಬ್ಬಿಸ್ಬಾರ್ದು, ನಗುಮುಖದಿಂದ ಎಬ್ಬಿಸಿ. ಅವರು ಎದ್ದು ತಕ್ಷಣ ನಿಮ್ಮ ಮುಖ ನೋಡಿದ್ರು ನಿಮ್ಮ ಮುಖದಲ್ಲಿ ಒಂದು ಲಕ್ಷ್ಮೀ ಕಳೆ ಇರಬೇಕು, ಒಂದು ನಗುಮುಖ ಇರಬೇಕು. ಸೊ ಹಾಗಾಗಿ ಆ ರೀತಿಯಾಗಿ ಅವ್ರನ್ನ ಎಬ್ಬಿಸ್ತೀರಾ. ನಂತರ ಅವರಿಗೆ ಒಂದು ಬ್ರೇಕ್ಫಾಸ್ಟ್ ಕೊಡಿ, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಡಿ, ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ಅವ್ರನ್ನ ಒಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗಲೂ ಅಷ್ಟೇ ನೀವು ನಗ್ನಗ್ತಾ ಖುಷಿಯಿಂದ ಕಳಿಸ್ಕೊಡಿ. ಗಂಡನ ಆಫೀಸ್ಗೆ ಕಳಿಸ್ಬೇಕಲ್ಲೂ ಅಷ್ಟೇ, ನೀವು ಏನೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸನ ಪಕ್ಕದಲ್ಲಿಟ್ಟು ಅವ್ರ ಆಫೀಸ್ಗೆ ಹೋಗುವಾಗ ಅವ್ರ ಜೊತೆ ಹೋಗಿ ಅವರ ಒಂದು ಲಿಫ್ಟ್ ಹತ್ರ ಇರ್ತಾರೋ ಇಲ್ಲ ಒಂದು ಗೇಟ್ ಹತ್ರ ಹೋಗ್ತಾ ಇರ್ತಾರೋ ನೀವು ಅವ್ರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ಜೋಪಾನವಾಗಿ ಹೋಗಿ ಬನ್ನಿ ಅಂತಾನೋ. ಅಥವಾ ನಿಮ್ಮ ಮುಖದಲ್ಲಿ ಒಂದು ನಗು ಇರಬೇಕು, ಆ ಒಂದು ನಗು ಅವರಿಗೆ ಇಡೀ ದಿನದ ಒಂದು ಶಕ್ತಿನ ತುಂಬುತ್ತೆ. ಸೊ ಹಾಗಾಗಿ ಈ ಒಂದು ಎಷ್ಟೇ ಸಾವಿರ ಕೆಲಸ ಇರಲಿ, ಒಂದು ಅನ್ನ ಮಾಡೋಕ್ಕೆ ಇಟ್ಟಿರ್ತೀರ, ಒಂದು ಸಾಂಬಾರು ಕುದಿಯೋಕ್ಕೆ ಇಟ್ಟಿರ್ತೀರ, ಏನೋ ಸ್ಟವ್ ಮೇಲೆ ಕೆಲಸ ಇದೆ ಅಂದ್ಬಿಟ್ಟು ಅವ್ರದ್ದು ಮಾತಾಡ್ಸೋಕ್ಕೆ ಹೋಗದೆ ಇರೋದು ಮಾಡಬಾರ್ದು. ಫಸ್ಟು ಅವ್ರು ಹೊರಡ್ತಾ ಇದ್ದಾರ, ದಯವಿಟ್ಟು ಖುಷಿಯಿಂದ ಹೋಗಿ ಕಳಿಸ್ಕೊಡಿ. ಆಫೀಸ್ಗೆ ಹೋಗಿ ಬನ್ನಿ ಜೋಪಾನ ಅಂತ ಮಕ್ಕಳನ್ನ ಖುಷಿಯಿಂದ ಕಳಿಸ್ಕೊಡಿ. ಅವ್ರ ಒಂದು ಸ್ಕೂಲ್ ವ್ಯಾನ್ ಬರಗಂಟ ನಿಂತು ಸ್ಕೂಲ್ ವ್ಯಾನ್ ಹತ್ಸ್ಬಿಟ್ಟು ಬನ್ನಿ, ಯಾಕಂದರೆ ಇನ್ನು ಇದ್ದಿದ್ದೆ ಕೆಲಸ ಸಂಜೆವರೆಗೂ. ಈ ರೀತಿಯಾಗಿ ನಿಮ್ಮ ಬೆಳಗ್ಗೆ ಅವರು ಒಂದು ಆಫೀಸ್ಗೆ ಹೋಗೋವರೆಗೂ ನಿಮ್ಮ ಕೆಲಸನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಇವತ್ತೇನು ತಿಂಡಿ ಮಾಡಲಿ, ಏನು ಲಂಚ್ ಮಾಡಲಿ, ಮತ್ತು ಈ ಕೆಲಸ ಇದೆ ಆ ಕೆಲಸ ಇದೆ ನನಗೆ, ಇಲ್ಲ ನನ್ನ ಆಫೀಸ್ ಕೆಲಸ ಸ್ಟಾರ್ಟ್ ಆಗೋದ್ರೊಳಗೆ ನಾನು ಇದೆಲ್ಲ ಕೆಲಸ ಮಾಡಬೇಕು ಅನ್ನೋ ಒಂದು ಟೆನ್ಷನಲ್ಲಿ ಇರ್ತಾಳೆ. ಬಟ್ ಆದರೆ ಆ ಒಂದು ಟೆನ್ಷನ್ನ ನೀವು ಬದಿಗಿಟ್ಟು ನೀವು ಮಾಡ್ತಿರಲ್ಲ, ಅದೇ ನಿಜವಾದ ಗೃಹಿಣಿಯ ಲಕ್ಷಣ. ಸೊ ನಿಮ್ಮ ಮುಖದಲ್ಲಿ ಯಾವಾಗಲೂ ಖುಷಿ ಇರಲಿ, ದಯವಿಟ್ಟು ಟೆನ್ಷನ್ನ ಸೈಡ್ಗಿಡಿ. ಮನೆ ಮಕ್ಕಳು ಆಗಲಿ ಗಂಡ ಆಗಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಂದೂ ನೀವು ಸಿಡುಕಿನಿಂದ ಬೈದೋ ಇಲ್ಲ ಒಂದು ರೇಕೊಂಡೋ ಅಯ್ಯೋ ಹೋಗಿ ಬನ್ನಿ ಆ ಥರ ಈ ಥರ ಎಲ್ಲ ಮಾತಾಡಬಾರ್ದು. ಖುಷಿಯಿಂದ ಕಳಿಸ್ಕೊಡ್ಬೇಕು ಮತ್ತು ನೆಕ್ಸ್ಟ್ ನಿಮ್ಮ ಕೆಲಸನ ಕಂಟಿನ್ಯೂ ಮಾಡ್ಕೊಬೇಕು. ಸೊ ಹಾಗಾಗಿ ಒಂದು ವಿಷಯನ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಲಂಚ್ ಕೆಲಸ ಎಲ್ಲ ಮುಗಿಸಿ ನೀವು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಆದಷ್ಟು ಒಂದು ಎರಡು ಸತಿ ಮೂರು ಬಾರಿ ಆದರೂ ಮನೆಯಲ್ಲಿ ಪ್ರತಿದಿನ ಪಾತ್ರೆನ ತೊಳಿತಾ ಇರಬೇಕು. ಯಾಕಂದರೆ ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಸಿಂಕಲ್ಲಿ ಪಾತ್ರೆಗಳು ತುಂಬಿಡೋದಾಗಲಿ ಗಲೀಜು ಮಾಡೋದಾಗಲಿ ಮಾಡಬಾರ್ದು. ಸೊ ಲಂಚ್ ಎಲ್ಲ ರೆಡಿ ಆದಮೇಲೆ ಊಟ ಆದಮೇಲೆ ನೀವು ಮಧ್ಯಾಹ್ನ ಆದಷ್ಟು ಒನ್ ಅವರ್ ಎರಡು ಅವರ್ ಮಲ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಮುಸ್ಸಂಜೆವರೆಗೂ ಎಂದೂ ಮಲ್ಕೊಳ್ಬೇಡಿ, ಅಂದರೆ 5 ಗಂಟೆವರೆಗೂ ಮಲ್ಕೊಳ್ಳೋದು 5:30 ಮಲ್ಕೊಳ್ಳೋದು ಮಾಡಬೇಡಿ. ಆದಷ್ಟು ಒಂದು 4 ಗಂಟೆ 4:30 ನಿದ್ರೆಯಿಂದ ಎದ್ದು ನೀವು ಇನ್ನೊಂದು ಸರಿ ಮನೇನ ಕ್ಲೀನ್ ಮಾಡೋದು ಅಂದರೆ ಜಸ್ಟ್ ಒಂದು ಸತಿ ಕಸ ಗುಡಿಸಿ ಮತ್ತೆ ಮುಖ ಕೈಕಾಲು ತೊಳ್ಕೊಂಡು ಆದಷ್ಟು ನೀವು ಒಂದು 5:30 ಮೇಲೆ ದೇವ್ರ ದೀಪನ ಹಚ್ಚಿ. ಈ ಒಂದು ಮುಸ್ಸಂಜೆ ಸಮಯದಲ್ಲಿ ಈಗ ಅಕ್ಕಪಕ್ಕದವ್ರ ಜೊತೆ ಮಾತಾಡೋದು ತುಂಬ ಕಾಮನ್ನು. ಆವಾಗ ನೀವು ಒಂದು ಹೊಸ್ಲು ಹತ್ರ ಕೂತ್ಕೊಳ್ಳೋದಾಗಲಿ, ಹೊಸ್ಲು ಮೇಲೆ ಕೂತ್ಕೊಳ್ಳೋದಾಗಲಿ, ಹೊಸ್ಲು ಮೇಲೆ ಕಾಲನ್ನ ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಂಡು ಮಾತಾಡೋದಾಗಲಿ, ಅಥವಾ ಮನೆ ಮುಂದೆ ಬಾಗಿಲು ಮುಂದೆ ನೀವು ತಲೆ ಬಾಚಿಕೊಂಡು ನಿಂತ್ಕೊಳ್ಳೋದಾಗಲಿ, ಅಂದರೆ ಕೂದಲು ಬಿಟ್ಕೊಂಡು ಎಂದೂ ಹೆಣ್ಮಕ್ಳು ಫ್ರೆಂಡ್ ಡೋರಲ್ಲಿ ನಿಂತ್ಕೊಳ್ಳೇಬಾರ್ದು. ಅದು ಯಾವ ಸಮಯದಲ್ಲಾದರೂ ಅಷ್ಟೇ, ಅಂಥದ್ರಲ್ಲೂ ಮುಸ್ಸಂಜೆ ಸಮಯದಲ್ಲಂತೂ ಮನೆ ಬಾಗಿಲಲ್ಲಿ ಹೋಗಿ ಕೂತ್ಕೊಂಡು ತಲೆ ಬಾಚಿಕೊಂಡು ಅಥವಾ ಕೂದಲು ಬಿಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ಮಾತಾಡಬೇಕಾ, ಹೋಗಿ ನೀವು ಆರಾಮ್ಸೆ ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ, ಇಲ್ಲ ಅಂತ ಏನಿಲ್ಲ. ಆದರೆ ಕೂದಲು ಬಿಟ್ಕೊಂಡು ಮಾತಾಡೋದಾಗಲಿ, ಹೊಸ್ಲು ಮೇಲೆ ಕೂತ್ಕೊಂಡು ಮಾತಾಡೋದಾಗಲಿ, ಹೊಸ್ಲು ಒಳಗಡೆ ಕೂತ್ಕೊಂಡು ಮಾತಾಡೋದಾಗಲಿ, ಆದರೆ ಬಾಗಿಲಿಗೆ ಅಡ್ಡವಾಗಿ ಮುಸ್ಸಂಜೆ ಮೇಲೆ ಅಂದರೆ ಸಂಜೆ 5 ಗಂಟೆ ಮೇಲೆ ಬಾಗಿಲಿಗೆ ಅಡ್ಡವಾಗಿ ಎಂದೂ ಹೆಣ್ಮಕ್ಳು ಅಡ್ಡ ಕೂತ್ಕೋಬಾರ್ದು. ಮನೆ ಮುಂದೆ ಆ ಒಂದು ಸಮಯದಲ್ಲೇ ಆಗಲಿ, ಯಾವುದೇ ಸಮಯದಲ್ಲೇ ಆಗಲಿ, ಚಪ್ಪಲಿಗಳು ಅಡ್ಡ ಇರಬಾರ್ದು, ಪೊರ್ಕೆಗಳನ್ನ ಅಡ್ಡ ಬಿಸಾಕಿರಬಾರ್ದು. ಈ ರೀತಿಯಾಗಿ ಯಾವುದೇ ಒಂದು ಅಡ್ಡವಾಗಿ ಅಂದರೆ ಲಕ್ಷ್ಮೀ ಬರೋಕ್ಕೆ ಅಡ್ಡವಾಗಿ ನೀವು ಯಾವುದೇ ರೀತಿಯಾದ ವಸ್ತುಗಳನ್ನ ಇಡೋದು ಒಳ್ಳೆಯದಲ್ಲ. ನಂತರ ಒಂದು 5:30 ಮೇಲೆ ನೀವು ದೀಪ ಹಚ್ತೀರಾ, ಒಂದು ಕಾಫಿ ಮಾಡ್ಕೊಂಡು ಕುಡೀರಿ, ಗಂಡ ಬರೋದನ್ನ ಖುಷಿಯಿಂದ ವೆಯ್ಟ್ ಮಾಡ್ತಾ ಇರಿ. ಅವ್ರನ್ನ ಬಂದ ತಕ್ಷಣವೇ ನಿಮ್ಗೆ ಏನೋ ಒಂದು ವಿಷಯ ಗೊತ್ತಾಗಿರುತ್ತೆ, ಜಗಳ ಸಿಟ್ಟು ಬಂದಿರುತ್ತೆ, ಬಂದ ತಕ್ಷಣವೇ ಬಾಗಿಲು ಹತ್ರ ಬರ್ತಿದ್ದಾನೆ ಜಗಳ ಮಾಡಬಾರ್ದು. ಬಂದವ್ರನ್ನ ಅಷ್ಟು ನಗುಮುಖದಿಂದ ವೆಲ್ಕಮ್ ಮಾಡಬೇಕು. ನಿಮ್ಮ ಕೋಪ ಇರುತ್ತಾ ಮನಸ್ಸಲ್ಲಿ ಇಟ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ, ಕೋಪ ಖುಷಿಯಿಂದ ವೆಲ್ಕಮ್ ಮಾಡಿ. ಒಂದು ಕಾಫಿ ಬೇಕಾ, ಏನಾದರೂ ಸ್ನ್ಯಾಕ್ಸ್ ತಿಂತೀರಾ, ಆದಷ್ಟು ಬಂದವ್ರನ್ನ ನೀವೊಂದು ಅತಿಥಿಗಳನ್ನ ಯಾವ ರೀತಿ ನಾವು ಟ್ರೀಟ್ ಮಾಡ್ತೀವೋ ಅದೇ ರೀತಿ ಹೊರಗಡೆಯಿಂದ ಬಂದು ಸುಸ್ತಾಗಿ ಬಂದವ್ರನ್ನ ನೀವು ಅದೇ ರೀತಿಯಾಗಿ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಾವು ಯಾರೋ ಬಂದವ್ರಿಗೆ ಕಾಫಿ ಕೊಡ್ತೀವಿ, ಸ್ನ್ಯಾಕ್ಸ್ ಕೊಡ್ತೀವಿ, ಗಂಡ ಮನೆಗೆ ಬಂದಾಗಲೇ ಏನೋ ಸಿಟ್ಟಲ್ಲಿ ಕೂತ್ಕೊಂಡಿರ್ತೀವಿ, ಒಂದು ಗ್ಲಾಸ್ ನೀರು ಕೊಡಲ್ಲ, ಒಂದು ಗ್ಲಾಸ್ ಕಾಫಿ ಕೊಡಲ್ಲ, ಅದಕ್ಕೆ ಕೆಲವೊಂದು ನಿಮ್ಮ ಭಿನ್ನಾಭಿಪ್ರಾಯಗಳ ಕಾರಣ ಇರುತ್ತೆ. ಬಟ್ ಆದರೆ ಅಂಥ ಸಮಯದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸೈಡಲ್ಲಿ ಇಟ್ಕೊಳ್ಳಿ.
ಫಸ್ಟ್ ಬಂದವ್ರಿಗೆ ಒಂದು ಗ್ಲಾಸ್ ನೀರು ಕೊಡಿ, ನಂತರ ಒಂದು ಕಾಫಿ, ಒಂದು ತಿಂಡಿ ಕೊಡಿ, ನಂತರ ಬೇಕಾದ್ರೆ ನೀವೊಂದು ಮಾತನ್ನ ಆಡ್ಬೋದು. ಈ ಥರ ಆಯಿತು, ಆ ಥರ ಆಯಿತು, ನೀವು ಯಾಕೆ ಆ ಥರ ಮಾಡಿದ್ರಿ ಅಂತ ಆಗ ಬೇಕಾದ್ರೆ ಕೂತ್ಕೊಂಡು ಸಮಾಧಾನವಾಗಿ ಕೇಳಿ. ಆಗ ಖಂಡಿತ ಅವ್ರು ಆನ್ಸರ್ ಕೊಡ್ತಾರೆ. ಇನ್ ಕೇಸ್ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಖಂಡಿತ ಅವರು ನಿಮಗೆ ಕ್ಷಮೆನೂ ಕೇಳ್ತಾರೆ. ಆದರೆ ಬಂದವ್ರನ್ನ ಬಾಗಿಲಲ್ಲೇ ನೀವು ಏನಾದರೂ ಕ್ವಶನ್ ಮಾಡಿದ್ರಿ ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಸಮಸ್ಯೆಗಳು. ಫಸ್ಟ್ ಜಗಳ ಬರುತ್ತೆ, ಜಗಳ ಬರುತ್ತೆ ಅಂದರೆ ಬಾಯಿಗಳು ಜಾಸ್ತಿ ಆಗುತ್ತೆ, ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ. ಆವಾಗ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ, ಯಾಕಂದರೆ ದೀಪ ಹಚ್ಚಿರ್ತೀರ. ಅದು 7 ಗಂಟೆ ಆಗಲಿ, 7:30 ಆಗಿರಲಿ, ಸಂಜೆ ಟೈಮು ಮನೇಲಿ ದೀಪ ಹಚ್ಚಿರ್ತೀರ. ಆ ಒಂದು ಟೈಮ್ ಸಮಯದಲ್ಲಿ ನೀವು ಮಾತುಗಳನ್ನ ಜಾಸ್ತಿ ಆಡೋದು, ಜಗಳಗಳನ್ನ ಮಾಡೋದು, ಮನೇಲಿ ವಾಯ್ಸ್ನ ಜಾಸ್ತಿ ಮಾಡೋದು ಹೆಣ್ಮಕ್ಳು ಎಂದು ಮಾಡಬಾರ್ದು. ಇನ್ನು ಮಕ್ಕಳನ್ನಂತೂ ಮರೆಯೋ ಹಾಗೆ ಇಲ್ಲ, ಯಾಕಂದರೆ ಒಂದು ಗೃಹಿಣಿ ಗಂಡನ ವಿಷಯದಲ್ಲಿ ಎಷ್ಟು ಒಂದು ಪ್ರಮುಖ ಪಾತ್ರನ ವಹಿಸ್ಬೇಕೋ ಅದೇ ರೀತಿಯಾಗಿ ತಾಯಿಯಾಗಿಯೂ ಕೂಡ ತನ್ನ ಪಾತ್ರನ ವಹಿಸ್ಬೇಕಾಗತ್ತೆ. ಸೊ ಮಕ್ಕಳಿಗೆ ಒಂದು ಆಟ ಆಡ ಕಳಿಸಿರ್ತೀರ, ಅವ್ರನ್ನ ಬಂದವ್ರಿಗೆ ಕೈಕಾಲು ತೊಳೆದು ಅವರಿಗೆ ಒಂದು ಇಲ್ಲಾಂದರೆ ಆದಷ್ಟು ಮೈ ತೊಳೆದು ಸ್ನಾನ ಮಾಡಿಸೋದು ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕಂದರೆ ಔಟ್ಸೈಡ್ ನೀವು ಆಟ ಆಡ ಕಳಿಸಿದ್ದೀರ ಅಂದರೆ ಆದಷ್ಟು ಅವ್ರಿಗೆ ಒಂದು ಬೆಚ್ಚಗೆಯ ನೀರಲ್ಲಿ ರಾತ್ರಿ ಮಲ್ಕೊಳ್ಳೋ ಮುಂಚೆಗೆ ಅಂದರೆ ಒಂದು ಆಟ ಆಡ್ಕೊಂಡು ಬಂದಿರ್ತಾರೆ ಅಂಥ ಒಂದು ಸಮಯದಲ್ಲಿ ಅವರಿಗೆ ಮೈ ಸ್ನಾನ ಮಾಡಿಸಿ, ನಂತರ ಕೂತ್ಕೊಂಡು ಅವ್ರ ಜೊತೆ ಬೆಳಗಿಂದ ಯಾವ ಕೆಲಸಗಳನ್ನ ನೀ ಮಾಡಿದೆ, ಏನು ಸ್ಕೂಲಲ್ಲಿ ಯಾವ ಥರ ಇತ್ತು, ಇವತ್ತು ಮ್ಯಾಮ್ ಏನು ಹೇಳ್ಕೊಟ್ರು, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ನಿನ್ನ ಫ್ರೆಂಡ್ಸ್ ಏನು ಹೇಳಿದ್ರು, ಆ ಥರ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ, ಯಾಕಂದರೆ ನಮ್ಮ ಒಂದು ಜಂಜಾಟಗಳಲ್ಲಿ ಮಕ್ಕಳನ್ನ ಮರಿಬಾರ್ದು. ಅವ್ರನ್ನೂ ಕೂಡ ನಾವು ಕೂತ್ಕೊಂಡು ಬೆಳಗಿಂದ ಏನಾಯಿತು, ಹೋಮ್ವರ್ಕ್ ಏನಿದೆ, ಇವೊಂದನ್ನು ಅವ್ರ ಜೊತೆ ಮಾತಾಡಿದ್ರೆ ಖಂಡಿತ ಅವರು ಒಂದು ತಪ್ಪು ಕೆಲಸ ಮಾಡಿರಲಿ ಅಥವಾ ಒಬ್ಬರ ಜೊತೆ ಜಗಳ ಮಾಡಿರಲಿ, ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಬಟ್ ನಾವು ಅವರಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಮಾತಲ್ಲಿ ಇನ್ವಾಲ್ವ್ ಆಗಬೇಕು, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಬೇಕು. ಆವಾಗ ಏನು ಮಾಡ್ತಾರೆ, ಅಮ್ಮನಿಗೆ ಅವ್ರು ಏನೂ ಮುಚ್ಚಿಡಲ್ಲ. ನಾನು ಈಗ ಒಂದು ಜೊತೆ ಒಬ್ರ ಜೊತೆ ಜಗಳ ಮಾಡಿದೆ, ಒಬ್ಬನಿಗೆ ಹೊಡೆದೆ, ಅಥವಾ ಒಂದು ಬುಕ್ಕಿ ಕಿತ್ಕೊಂಡೆ, ಏನೋ ಒಂದು, ಬಟ್ ಆದರೆ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಹೇಳ್ಕೊತಾರೆ. ಅದು ಅವ್ರಿಗೆ ಒಂದು ನಾವು ಸ್ಟೆಪ್ಪಿಂಗ್ ಅಂದರೆ ಒಂದು ಸ್ಟಾರ್ಟಿಂಗ್ ಅವ್ರಿಗೆ ಒಂದು ಸ್ಟೆಪ್ ಹಾಕ್ಕೊಟ್ಟಂಗೆ, ನಮ್ಮ ಜೊತೆ ಮುಕ್ತವಾಗಿ ಮಾತಾಡೋಕ್ಕೆ ಮಕ್ಕಳಿಗೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಈ ರೀತಿಯಾಗಿ ಮಕ್ಕಳ ಜೊತೆನೂ ನಾವು ಕಾಲನ ಕಳೆಯೋದು ಆ ಮನೆಯ ಗೃಹಿಣಿಯ ಇನ್ನೊಂದು ಮುಖ್ಯ ಕೆಲಸ ಆಗುತ್ತೆ. ನಂತರ ಒಂದು ಡಿನ್ನರ್ ಕೆಲಸ, ಆದಷ್ಟು 8:30 ಒಳಗಡೆ ನೀವು ಊಟ ಮಾಡೋದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಊಟ ಎಲ್ಲ ಮಾಡ್ಕೊಳ್ಳಿ. ಊಟ ಮಾಡಿ ಎಲ್ಲ ಆದಮೇಲೆ ದಯವಿಟ್ಟು ತಪ್ಪದೆ ಕಿಚನ್ ಕ್ಲೀನ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಕಿಚನ್ನ ಕ್ಲೀನ್ ಮಾಡಿ, ಸ್ಟೌ ಎಲ್ಲ ಕ್ಲೀನಾಗಿ ತೊಳೆದು, ಅಂದರೆ ಸ್ಟೌನ ಫುಲ್ ಕ್ಲೀನಾಗಿ ಇಟ್ಟಿರಬೇಕು. ಒಟ್ಟಿನಲ್ಲಿ ಓವರಾಲಾಗಿ ಹೇಳ್ಬೇಕಂದ್ರೆ ನೈಟ್ ಮಲ್ಕೊಳ್ಳುವಾಗ ಕಿಚನ್ನು ಫಲ ಫಲ ಅಂತಲೇ ಉಳಿತಿರ್ಬೇಕು ಅಂತ ಹೇಳ್ತೀನಿ. ಯಾಕಂದರೆ ಆ ಮನೆಯಲ್ಲಿ ನೈಟಲ್ಲಿ ಎಂದೂ ಕೆಟ್ಟ ಸ್ಮೆಲ್ ಬರೋ ಹಾಗೆ ಒಂದು ಡಸ್ಟ್ಬಿನ್ ಕವರ್ ಆದರೂ ಅಷ್ಟೇ, ನೀವು ನೈಟ್ ಎಲ್ಲ ಕೆಲಸ ಮುಗೀತು, ಇನ್ನೇನು ಕಸ ಹಾಕೋದಿಲ್ಲ ಅಂದ ತಕ್ಷಣ ಡಸ್ಟ್ಬಿನ್ ಕವರ್ನ ಲಾಕ್ ಮಾಡಿಬಿಡಿ, ಅಂದರೆ ಕಟ್ಟಿಟ್ಬಿಡಿ. ಕಿಚನ್ನೆಲ್ಲ ಕ್ಲೀನಾಗಿ ಇಟ್ಬಿಟ್ಟು ಆರಾಮ್ಸೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನೋ ಅಥವಾ ಹಾಲೇನಾದ್ರು ಆಲ್ರೆಡಿ ಕಾಯಿಸಿರೋದಿದ್ರೆ ಅಥವಾ ಸಾಂಬಾರು ಪಾತ್ರೆನೋ ಏನಾದರೂ ಸರಿನೇ, ಸ್ಟವ್ ಮೇಲೆ ಒಂದು ತುಂಬಿರುವಂಥ ಒಂದು ಪಾತ್ರೆನ ಇಟ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಇದು ಕಂಪ್ಲೀಟಾಗಿ ಹೌಸ್ ವೈಫ್ಗಳನ್ನ ಕೆಲಸ ಆಗುತ್ತೆ. ಆದರೆ ಇದ್ರ ಮಧ್ಯೆ ಇನ್ನೂ ಗ್ರೇಟ್ ಇರೋವಂಥ ವರ್ಕ್ ಮಾಡ್ತಾರೋ ಹೆಣ್ಮಕ್ಳು ಇರ್ತಾರೆ, ಅವರಿಗಂತೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕಡೆ ಕಚೇರಿ ಕೆಲಸ, ಈ ಕಡೆ ಮನೆ ಕೆಲಸ, ಈ ಕಡೆ ಮಕ್ಕಳು ಜೊತೆಗೆ ಈ ಒಂದು ಮೂರು ಪಾತ್ರನ ವಹಿಸ್ತಾರೋ ಮಹಿಳೆಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತಲೂ ಹೇಳ್ತೀನಿ. ಯಾಕಂದರೆ ಅವಳು ಯಾವ ರೀತಿ ಮನೇನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾಳ, ಅವಳಿಗೆ ಗ್ರೇಟ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಹೆಣ್ಣು ಪ್ರತಿ ಮನೆಗೂ ತನ್ನದೇ ಆದ ರೀತಿಯಲ್ಲಿ ಸೇವೆನ ಮಾಡ್ತಿರ್ತಾಳೆ, ತನ್ನ ಒಂದು ಕಂಪ್ಲೀಟ್ ಜೀವನನ ಆ ಒಂದು ಮನೆಗಾಗಿ ಮುಡಿಬಿಟ್ಟಿರ್ತಾಳೆ. ಆದರೆ ಯಾವ ರೀತಿ ಆ ಹೆಣ್ಣು ಆ ಮನೆಗೆ ನಡ್ಕೋತಾಳೋ ಅದೇ ರೀತಿಯಾಗಿ ಆ ಮನೆಗೆ ಲಕ್ಷ್ಮಿ ಬರ್ತಾಳೋ, ಅವ್ರ ಅಕ್ಕ ಜ್ಯೇಷ್ಠ ಲಕ್ಷ್ಮಿ ಬರ್ತಾಳೋ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ದೀನಿ. ಆದಷ್ಟು ಹೆಣ್ಮಕ್ಳು ಯಾವಾಗಲೂ ಖುಷಿಯಾಗಿರಬೇಕು, ಶಾಂತ ಮೂರ್ತಿ ಆಗಿರಬೇಕು ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣು ನಗ್ತಾಳೋ ಖುಷಿಯಾಗಿರ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿಯ ಕಳೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿ ಮನೆಗೆ ಆ ಗೃಹಿಣಿಯ ರಕ್ಷಾ ಕವಚ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಗಂಡ ಸಿಕ್ಕಿರಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟೇ ಖುಷಿಯಾಗಿದ್ರೂ ಗಂಡನ ಒಂದು ಕಾರಣದಿಂದ ಜಗಳ ಮಾಡೋದ ಮಾಡ್ತಿರ್ತಾರೆ. ಬಟ್ ಆದರೆ ಅಂಥ ಸಂದರ್ಭಗಳಲ್ಲೂ ಕೂಡ ತನ್ನ ಒಂದು ತಾಳ್ಮೆ ಕಳ್ಕೊಳ್ಳದೆ ಆ ಮನೆಯಲ್ಲಿ ಯಾವ ರೀತಿ ಹೆಣ್ಣು ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋದ್ರ ಮೇಲೆ ಆ ಮನೆ ಒಂದು ಹೇಳಿಕೆ ನಿಂತಿರುತ್ತೆ. ಸೊ ಹಾಗಾಗಿ ನನಗೆ ಗೊತ್ತಿರುವಂಥ ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಅರ್ಥಗಳನ್ನ ಹುಡುಕಬೇಡಿ, ಇದು ನನಗೆ ಗೊತ್ತಿರುವಂಥ ಮಾಹಿತಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.